ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಬ್ಲೌಸ್ ವೆರೈಟೀಸ್ ಬ್ಲೌಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾವ್ದ್ಯಾವ್ದು ಟ್ರೆಂಡಿಂಗ್ ಅಲ್ಲಿದೆ, ಸೊ ಯಾವ್ದು ರನ್ನಿಂಗ್ ಅಲ್ಲಿದೆ, ಯಾವ್ದು ನಾವು ಇಂಪಾರ್ಟೆಂಟ್ ಆಗಿ ಕಲಿಬೇಕು, ಸೊ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಹಾಗೆ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ 4th ಬ್ಯಾಚ್, ಓಕೆನಾ? ಸೊ ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ, ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇಂಟರ್ಮೀಡಿಯೇಟ್ ಕ್ಲಾಸ್ ನಂದು ಥರ್ಡ್ ಬ್ಯಾಚ್, ಮೂರು ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ, ಇಂಟರ್ಮೀಡಿಯೇಟ್ ಬ್ಯಾಚ್. ಸೊ 4th ಬ್ಯಾಚ್ ಬಂದು ಸೆಪ್ಟೆಂಬರ್ 30 ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಬ್ಲೌಸಸ್, ವೆರೈಟೀಸ್ ಆಫ್ ಬ್ಲೌಸಸ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಸುಮಾರು ವೆರೈಟೀಸ್ ಆಫ್ ಬ್ಲೌಸಸ್ ಇದೆ, ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಬ್ಲೌಸಸ್ ಇದೆ, ಓಕೆನಾ? ಸೊ ಏನು ಟ್ರೆಂಡ್ ಅಲ್ಲಿ ಇದೆ ಅಷ್ಟು ಮಾತ್ರ. ಬ್ಲೌಸ್ ಅಂತ ಅಂದ್ರೆ ನಾರ್ಮಲ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್, ಸೊ ಒಂದಷ್ಟು ಬ್ಲೌಸ್ ಅಷ್ಟೇ ಇರೋದು, ಸೊ ಇನ್ ಯಾವುದು ಇಲ್ಲ ಅನ್ನೋ ಮೈಂಡ್ ಸೆಟ್ ಕೆಲವ್ರಿಗಿದೆ, ಓಕೆನಾ? ಕೆಲವ್ರಿಗೆ ಒಂದು ಬ್ಲೌಸ್ ನೇಮ್ ಹೇಳಿದ್ರೆ, ಇವತ್ತಿಗೂ ಟೈಲರ್ಸ್ಗೆ ಒಂದು ಬ್ಲೌಸ್ ನೇಮ್ ಹೇಳಿದ್ರೆ ಆ ಬ್ಲೌಸ್ ಯಾವುದು ಅಂತಲೂ ಒಂದು ಐಡಿಯಾ ಇರಲ್ಲ. ಏನಕ್ಕಂದ್ರೆ ಅದು ಅವ್ರದ್ದೆಲ್ಲ ತಪ್ಪು, ಏನಕ್ಕಂದ್ರೆ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿಲ್ಲ, ಯಾರು ಜಾಸ್ತಿ ಸ್ಟಿಚ್ ಮಾಡಿಸ್ತಾ ಇಲ್ಲ. ವೆರೈಟೀಸ್ ಆಫ್ ಬ್ಲೌಸಸ್ ಇದೆ, ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಬ್ಲೌಸಸ್ ಇದೆ. ಸವ್ಯಸಾಚಿ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಹೈವಿ ನೆಕ್ ಬ್ಲೌಸ್, ವಿ ನೆಕ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್, ಇನ್ನೂ ಬೇಕಾದಷ್ಟಿದೆ. ನಮ್ಮ ಏನು ಕರ್ನಾಟಕ ಇದೆ ಅದನ್ನ ಬಿಟ್ಟು ಔಟ್ ಆಫ್ ಕಂಟ್ರಿ ಹೋದ್ರೆ ಸಿಕ್ಕಾಪಡೆ ಬ್ಲೌಸಸ್ ಇದೆ. ರೀಸೆಂಟಾಗಿ ನಾನು ಒಂದು ಬ್ಲೌಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನ್ಯೂ ಮಾಡೆಲ್ ಬ್ಲೌಸ್ ಅಂತ ಹೇಳ್ಬಿಟ್ಟು. ಹೇಗೆ ಕಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು ಎರಡೂ ಹೇಳಿದ್ದೀನಿ, ಅದ್ರ ಬಟ್ಟೆ ಎಷ್ಟು ಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಅದೆಲ್ಲ ಸುಮಾರಷ್ಟು ಬ್ಲೌಸಸ್ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬ್ಲೌಸಸ್, ಓಕೆನಾ? ಸೊ ಏನಕ್ಕಂತ ಅಂದ್ರೆ, ನಾವು ಒಬ್ರು ಟೈಲರ್ಸ್ ಆಗಿದ್ದೀವಿ ಅಂತ ಅಂದ್ರೆ ಕಸ್ಟಮರ್ಸ್ ನಮ್ಮನ್ನು ಹುಡ್ಕೊಂಡು ಬರ್ತಾರೆ, ನಮ್ಗೆ ಈ ರೀತಿ ಬೇಕು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಸುಮಾರಷ್ಟು ಬ್ಲೌಸಸ್ ಅಲ್ಲಿ ಕೇಳ್ಕೊಂಡು ಬರ್ತಾರೆ. ಸೊ ಆ ರೀತಿ ಏನ್ ಬ್ಲೌಸಸ್ ಇದೆ ಅದರಲ್ಲಿ ಬಂತು ಒಂದು ಬೋಟ್ ನೆಕ್ ಬ್ಲೌಸ್, ಸುಮಾರು ಟ್ರೆಂಡಿಂಗ್ ಅಲ್ಲಿದೆ. ಈ ಕಾಟನ್ ಸ್ಯಾರಿ ಮತ್ತೆ ಒಂದು ಫ್ಯಾನ್ಸಿ ಸ್ಯಾರೀಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಟಿಶ್ಯೂ ಸ್ಯಾರೀಸು, ಕಾಟನ್ ಸ್ಯಾರೀಸು ಮತ್ತೆ ಪೇಪರ್ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ತೀವಿ. ಫಸ್ಟ್ ಅದು ಪೇಪರ್ ಸಿಲ್ಕ್ ಅಂತ ಕರಿತಿದ್ವಿ, ಇವಾಗ ಅದನ್ನ ಟಿಶ್ಯೂ ಸ್ಯಾರಿ ಅಂತ ಹೇಳ್ತೀವಿ. ಸೊ ಆ ರೀತಿ ಸ್ಯಾರೀಸು, ಸೊ ಈ ರೀತಿ ಸ್ಯಾರೀಸ್ ಎಲ್ಲ ಬಂದ್ರೆ ಜಾಸ್ತಿ ಕೇಳೋದೆ ಬೋಟ್ ನೆಕ್ ಬ್ಲೌಸ್, ಮತ್ತೆ ಆ ರೀತಿ ಸ್ಯಾರಿಗೆ ಸೂಟ್ ಆಗೋದೇ ಬೋಟ್ ನೆಕ್ ಬ್ಲೌಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಕಾಲರ್ ನೆಕ್ ಬ್ಲೌಸ್, ಸಾರಿ ಬೋಟ್ ನೆಕ್ ಬ್ಲೌಸ್ ಕಾಟನ್ ಸ್ಯಾರಿಗೆ. ಈಗ್ಲೂ ಸುಮಾರಷ್ಟು ಟೀಚರ್ಸ್ ನನ್ನ ಹತ್ರ ಸ್ಟಿಚ್ ಮಾಡ್ತಾರೆ, ಅವ್ರಿಗೆ ಏನು ಯೂನಿಫಾರ್ಮ್ ಅಂತ ಕೊಟ್ಟಿರ್ತಾರೆ ಡೈಲಿ ವೇರ್ ಮಾಡ್ಲಿಕ್ಕೆ ಸ್ಯಾರೀಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಜಾಸ್ತಿ ಕೇಳೋದೆ ಬೋಟ್ ನೆಕ್ ಬ್ಲೌಸ್. ಕೆಲವರು ಸಿಂಪಲ್ ಆಗಿ ಡೀಪ್ ಇಟ್ಸ್ಕೊಳ್ತಾರೆ, ಕೆಲವರು ಹಿಂದೆಗಡೆ ಡೀಪ್ ಹೇಳಲ್ಲ, ಅಂದ್ರೆ ಬೋಟ್ ನೆಕ್ ಬ್ಲೌಸ್ಗೆ ನೆಕ್ ಶೇಪ್ ಹೇಳಲ್ಲ, ಜಸ್ಟ್ ಹಾಗೆ ಬೋಟ್ ನೆಕ್ ಕೊಟ್ಬಿಟ್ಟು ಕ್ಲೋಸ್ ಮಾಡಿಸ್ತಾರೆ. ಸೊ ಜಾಸ್ತಿ ಅದು ಟೀಚರ್ಸು, ಲೆಕ್ಚರರ್ಸು ಮತ್ತೆ ಕಾಟನ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ, ಸೊ ಈ ರೀತಿ ಇದಕ್ಕೆಲ್ಲ ತುಂಬಾ ಜಾಸ್ತಿ ಸ್ಟಿಚ್ ಮಾಡಿಸ್ತಾರೆ. ಏನ್ ಸಿಲ್ಕ್ ಸ್ಯಾರಿ, ಬಾರ್ಡರ್ ಸ್ಯಾರಿ ಬರುತ್ತೆ ಅದಕ್ಕೆಲ್ಲ ಮಾಡಿಸ್ತಾರೆ ರೇರು, ಬಟ್ ಕಾಟನ್ ಸ್ಯಾರಿ ಅಂತ ಬಂದಾಗ ಅದರಲ್ಲೂ ಈ ರೀತಿ ಏನ್ ಪೇಪರ್ ಸಿಲ್ಕ್ ಅಂತ ಕರಿತೀವಿ, ಈ ತರ ಒಂಥರ ಈ ಎಂಬ್ರಾಯ್ಡ್ರಿ ಸ್ಯಾರೀಸು ಈ ತರ ಎಲ್ಲ ಬಂದಾಗ ಜಾಸ್ತಿ ಬೋಟ್ ನೆಕ್ ಬ್ಲೌಸಸ್ ಸ್ಟಿಚ್ ಮಾಡೋದು. ಸೊ ಇದು ಬಂದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕೇಳ್ತಾರೆ ಜನ, ಟ್ರೆಂಡಿಂಗ್ ಅಲ್ಲಿ ಐತೆ, ಟ್ರೆಂಡಿಂಗ್ ಅಲ್ಲಿದೆ. ಸೊ ನೆಕ್ಸ್ಟ್ ಬಂತು ಕಾಲರ್ ನೆಕ್ ಬ್ಲೌಸ್. ಕಾಲರ್ ನೆಕ್ ಬ್ಲೌಸ್ ಆಲ್ಮೋಸ್ಟ್ ಇಂತ ಏಜ್ ಅವರೇ ಹಾಕ್ತಾರೆ ಅಂತ ಏನಿಲ್ಲ, ಏಜ್ ಆಗಿರೋರು ಹಾಕ್ತಾರೆ, ಏಜ್ ಮಿಡಲ್ ಏಜ್ ಅಲ್ಲಿ ಇರೋರು ಹಾಕ್ತಾರೆ, ಯಂಗ್ಸ್ಟರ್ಸ್ ಹಾಕ್ತಾರೆ, ಓಕೆನಾ? ಸೊ ಅದರಲ್ಲಿ ಹಿಂದೆಗಡೆ ಸ್ವಲ್ಪ ನೆಕ್ ಶೇಪ್ ಇರುತ್ತೆ, ಕೆಲವರು ಕಾಲರ್ ಇಟ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಸ್ತಾರೆ. ಸೊ ಟೀಚರ್ಸ್ ಕೂಡ ಮಾಡಿಸ್ಕೊಳ್ತಾರೆ, ಟೀಚರ್ಸ್ ಲೆಕ್ಚರರ್ಸ್ ಕೂಡ ಈ ತರ ಜಾಸ್ತಿ ಮಾಡ್ಕೊಳ್ತಾರೆ. ಇದು ಅಷ್ಟೇ, ಕಾಟನ್ ಸ್ಯಾರಿ ಮತ್ತೆ ಡೈಲಿ ವೇರ್ ಸ್ಯಾರಿ ಏನಿದೆ ಇದಕ್ಕೆಲ್ಲ ಜಾಸ್ತಿ ಮಾಡಿಸ್ತಾರೆ, ಕ್ಲೋಸ್ ಮಾಡಿಸ್ತಾರೆ. ಈ ಕಾಲರ್ ನೆಕ್ ಇಟ್ಬಿಟ್ಟು ಹಿಂದೆಗಡೆ ಒಂದು ನೆಕ್ ಶೇಪ್ ಕೂಡ ಬರುತ್ತೆ ಡಿಸೈನ್, ಸೊ ಅದನ್ನು ಮಾಡಿಸ್ಕೊಳ್ತಾರೆ. ಎಲ್ಲಾ ಏಜ್ ಅವರು ಕೂಡ ಈ ಏನಿದೆ ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್ ನ 100% ಸ್ಟಿಚ್ ಮಾಡಿಸ್ತಾರೆ. ಸೊ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಂತ ಬಂದಾಗ, ಸೊ ಇದರಲ್ಲಿ ತುಂಬಾನೇ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಬ್ಲೌಸ್ ನ ಬರೀ ಸ್ಯಾರಿಗೆ ಮಾತ್ರ ಅಲ್ಲ, ಲೆಹೆಂಗಾ ಮತ್ತೆ ಸ್ಯಾರಿ ಎರಡಕ್ಕೂ ಯೂಸ್ ಮಾಡ್ತಾರೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಈ ಒಂದು 12 ವರ್ಷದ ಹುಡುಗಿಗೆ ನೀವು ಲೆಹೆಂಗಾ ಜೊತೆಗೆ ಮೇಲ್ಗಡೆ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೂ ಮಾಡಿಸ್ಕೋಬಹುದು, ಸ್ಯಾರಿಗೂ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ನೀಟ್ ಆಗಿರುತ್ತೆ, ಓಕೆನಾ? ಎರಡಕ್ಕೂ ಸ್ಯಾರಿ ಮತ್ತೆ ಲೆಹೆಂಗಾ ಎರಡಕ್ಕೂ ಸೂಟ್ ಆಗುತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸ್. ನೆಕ್ಸ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು, ಓಕೆನಾ? ಸೊ ಹಿಂದೆಗಡೆ ಎಲ್ಲ ತುಂಬಾ ಜಾಸ್ತಿ ಡೀಪ್ ಹಾಕೊಳ್ತಾರೆ, ತುಂಬಾ. ಇವಾಗಂತೂ ಡೀಪ್ ಇದ್ದೀರಾ ಬ್ಲೌಸೇ ಇಲ್ಲ, ಡೀಪ್ ಕಡಿಮೆ ಇರೋದು ಎಲ್ಲೋ ರೇರ್, ವಯಸ್ಸಾಗಿರೋರು ಮಾತ್ರ ಕೊಡೋದು. ಅದರ್ವೈಸ್ 11 ಇಂಚು 10 ಇಂಚು ಈ ರೀತಿ ಡೀಪ್ ನೆಕ್ ಬ್ಲೌಸ್ ನ ಸ್ಟಿಚ್ ಮಾಡಿಸೋದು. ಸೊ ಈ ರೀತಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲೂ ಡೀಪ್ ನೆಕ್ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಂಡು, ಸೊ ತುಂಬಾ ಡೀಪ್ ಇಟ್ಟಾಗ ನಾವು ಒಳಗಡೆ ಏನು ಒಳ ಉಡುಪು ಹಾಕಿರ್ತೀವಿ ಅದು ಹೊರಗಡೆ ಕಾಣಬಾರದು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಕಫ್ ಹಾಕಿಸ್ತಾರೆ. ಸೊ
ಏನಿಕಂದ್ರೆ ಒಳ ಉಡುಪು ಹಾಕಕ್ಕಾಗಲ್ಲ. ಸೊ ಅವಾಗ ಒಳ ಉಡುಪು ಹಾಕಿದ್ರೆ ಹಿಂದೆಗಡೆ ಡೀಪ್ ತುಂಬಾ ಜಾಸ್ತಿ ಡೀಪ್ ಇರ್ಸಕ್ಕಾಗಲ್ಲ, ಏನಕ್ಕಂದ್ರೆ ಅದು ಏನಿದೆ ಅದು ಕಾಣಿಸ್ತಾ ಇರುತ್ತೆ. ಸೊ ಅದು ಹೇಳಿದ್ನಲ್ಲ ತುಂಬಾ ಡೀಪ್ ನೆಕ್ ಇಟ್ಟಾಗ ಒಳ ಉಡುಪು ಹಾಕಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಸೊ ಕಫ್ ಹಾಕಿಸ್ತಾರೆ, ಏನಕ್ಕಂದ್ರೆ ಹಿಂದೆಗಡೆ ಕಾಣಿಸುತ್ತೆ. ಸೊ ಒಳ ಉಡುಪು ಹಾಕಂಗಿರಲ್ಲ ಕಫ್ ಹಾಕ್ಸಿದ್ರೆ, ಓಕೆನಾ, ಅದು ಅಲ್ಲಿ ಪರ್ಫೆಕ್ಟ್ ಆಗುತ್ತೆ. ಸೊ ಇದು ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಓಕೆನಾ. ಬೆಂಗಳೂರಲ್ಲಿ ಯಂಗ್ಸ್ಟರ್ಸ್, ಅದರಲ್ಲೂ ಯಂಗ್ಸ್ಟರ್ಸ್ ಜಾಸ್ತಿ, ಈ ಕಾಲೇಜ್ ಹುಡುಗಿಯರ್ಸ್ ಹುಡುಗಿಯರು ಸೊ ಮಿಡಲ್ ಏಜ್ ಇರೋರು ಅವರೆಲ್ಲ ತುಂಬಾ ಜಾಸ್ತಿ ಇಷ್ಟಪಡೋದು. ಮತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಜಾಸ್ತಿ ಚಾರ್ಜ್ ಕೂಡ ಮಾಡ್ಬೋದು, ಓಕೆನಾ. ಈ ಕಟೋರಿ ಬ್ಲೌಸ್ ನೆಕ್ಸ್ಟ್, ಓಕೆನಾ. ಸೊ ಈ ಕಟೋರಿ ಬ್ಲೌಸ್ ಬಂದು ಅಷ್ಟು ಚೆನ್ನಾಗಿ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಕುತ್ಕೊಳ್ಳುತ್ತೆ ಅಂದ್ರೆ ಏನ್ ಬ್ಲೌಸ್ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಕಟೋರಿ ಬ್ಲೌಸ್ ಅನ್ನೋದು, ಓಕೆನಾ. ಸೊ ಇದು ಅಷ್ಟೇ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಏನಕ್ಕೆ ಅಂದ್ರೆ ಇದು ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಕಟೋರಿ ಬ್ಲೌಸ್ ನ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಅದಾದ್ಮೇಲೆ ಯೂನಿಫಾರ್ಮ್ ಚೂಡಿದಾರ್, ಮೋಸ್ಟ್ ಆಫ್ ಡಿಮ್ಯಾಂಡ್ ಇಟ್ಟಿದ್ದು ನನ್ನ ಹತ್ರ ನಮ್ಗೆ ಯೂನಿಫಾರ್ಮ್ ಚೂಡಿದಾರ್ ಹೇಳ್ಕೊಡಿ ಅಂತ. ಯೂನಿಫಾರ್ಮ್ ಚೂಡಿದಾರ್ ಡ್ರೆಸ್ ಮತ್ತೆ ಪ್ಯಾಂಟ್ ಹಾಗೆ ವಿತ್ ಕೋಟ್, ಯೂನಿಫಾರ್ಮ್ ದೇನ್ ಕೋಟ್ ಬರುತ್ತೆ. ಸೊ ಕಂಪ್ಲೀಟ್ ಯೂನಿಫಾರ್ಮ್ ಚೂಡಿದಾರ್ ಇದು ನಿಮ್ಗೆ ಸಿಕ್ಬಿಡುತ್ತೆ. ಸೊ ಅದಾದ್ಮೇಲೆ ಅಂಬ್ರಲಾ ಗೌನ್, ನಮಗೆ ಹೇಗ್ ಬೇಕೋ ಹಾಗೆ ಫಿಟ್ಟಿಂಗ್ ಮಾಡಿಕೊಂಡು ಸೊ ಸ್ಟಿಚ್ ಮಾಡ್ಕೊಳ್ಳೋಂಥದ್ದು, ಓಕೆನಾ. ಸೊ ಈ ಅಂಬ್ರಲಾ ಗೌನ್, ಅದಾದ್ಮೇಲೆ ಫ್ರಿಲ್ ಗೌನ್. ಇವಾಗೆಲ್ಲ ಟ್ರೆಡಿಷ್ನಲ್ ಸ್ಯಾರಿನಲ್ಲಿ ಮನೆಯಲ್ಲಿ ನಾವು ಯೂಸ್ ಮಾಡಲ್ಲ, ಇವಾಗ ನಾವು ಒಂದು ಸ್ಯಾರಿ ತಗೊಂಡ್ರೆ ಅದು ಒಂದ್ಸರಿ ಎರಡು ಸರಿ ವೇರ್ ಮಾಡಿದ್ರೆ ಜಾಸ್ತಿ, ಅದೆಷ್ಟೋ ಫ್ರಿಲ್ ಗೌನ್, ಓಕೆನಾ. ನಾವೇನು ಯೂಸ್ ಮಾಡಲ್ಲ, ಒಂದು ಎರಡು ಮೂರು ಸರಿ ಹಾಕೊಂಡಿರ್ತೀವಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿರ್ತೀವಿ, ಬಟ್ ಎಲ್ಲ ಕಡೆ ಅದೊಂದನ್ನೇ ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀವಿ. ಏನ್ ಮಾಡ್ತೀವಿ, ಅಥವಾ ಓಲ್ಡ್ ಸ್ಟೈಲ್ ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ಸೆಡಲ್ ಇಟ್ಬಿಡ್ತೀವಿ, ಅದನ್ನ ಯೂಸ್ ಮಾಡಲ್ಲ. ಸೊ ಅಂತ ಟೈಮಲ್ಲಿ ಅದನ್ನ ಗೌನ್ ತರ ಕನ್ವರ್ಟ್ ಮಾಡಿಕೊಂಡು, ಟ್ರೆಡಿಷನಲ್ ಗೌನ್ ತರ ಕನ್ವರ್ಟ್ ಮಾಡಿಕೊಂಡು ಸೊ ಅದನ್ನ ವೇರ್ ಮಾಡ್ಬೋದು. ಇದು ಅಷ್ಟೇ, ಯಂಗ್ಸ್ಟರ್ಸ್ ಮಿಡಲ್ ಏಜ್ ಅವರೆಲ್ಲ ನಮ್ಮ ಹತ್ರ ಮದ್ವೆ ಆಗಿ ಎರಡು ಮಕ್ಳು ಇರೋರೆಲ್ಲ ಈ ರೀತಿ ಸ್ಯಾರಿ ತಂದು ಫ್ರಿಲ್ ಗೌನ್ ಮತ್ತೆ ಅಂಬ್ರಲಾ ಗೌನ್ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಓಕೆನಾ, ಇದಿಷ್ಟು ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು. ಸೊ ಹಂಗಾಗಿ ನಾನು ಇದಿಷ್ಟು ನಾನು ಸೆಲೆಕ್ಟ್ ಮಾಡಿಕೊಂಡು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಶುರು ಮಾಡ್ಬೋದು. ಏನಕ್ಕಂತ ಅಂದ್ರೆ ಏನ್ ಟ್ರೆಂಡ್ ಅಲ್ಲಿದೆ, ಏನ್ ಜಾಸ್ತಿ ಜನ ಕೇಳ್ತಾರೆ, ಸೊ ಅದನ್ನ ಕಲಿಸ್ಬೇಕು. ಸೊ ಇದಿಷ್ಟು ನಾನು ಇಂಟರ್ಮೀಡಿಯೇಟ್ ಕೋರ್ಸ್ ಆಗಿ ಮಾಡಿರೋದು. ಏನಕ್ಕಂದ್ರೆ ಎಲ್ಲೇ ಹೋದ್ರು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಇದಿಷ್ಟು ಕೇಳ್ತಾರೆ. ನೀವು ಯಾವ ಕಡೆನಾದ್ರೂ ಹೋಗ್ಲಿ, ಗುಲ್ಬರ್ಗ, ರಾಯಚೂರು, ಬೇರೆ ಬೇರೆ ಬಳ್ಳಾರಿ, ಎಲ್ಲೇ ಹೋಗ್ಲಿ ಇದಿಷ್ಟು ಕೇಳ್ತಾರೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಂತಲ್ಲ, ಇದಿಷ್ಟು ಕೇಳ್ತಾರೆ. ಸೊ ಇದಿಷ್ಟು ಒಂದು ಕೋರ್ಸ್ ಮಾಡಿ ಇಂಟರ್ಮೀಡಿಯೇಟ್ ಕೋರ್ಸ್ನ ನಾನು ರೆಡಿ ಮಾಡಿರೋದು. ಏನಕ್ಕಂದ್ರೆ ಇದನ್ನ ನೀವು, ನಾವೊಂದು ಟೈಲರ್ ಶಾಪ್ ಅಂತ ಇಟ್ಟಾಗ ಇದನ್ನ ಸ್ಟಿಚ್ ಮಾಡಿಕೊಡಿ ಅಂತ ಪ್ರತಿಯೊಂದು ಶಾಪಿಗೂ ಎಲ್ಲ ಕಡೆ, ಬೆಂಗಳೂರಲ್ಲ ಈಗ ಹೇಳಿದ್ನಲ್ಲ, ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಇದು ಟ್ರೆಂಡಿಂಗ್ ಅಲ್ಲಿರೋದು. ಹಾಗಾಗಿ ನಾನು ಇದನ್ನ ಒಂದು ಕೋರ್ಸ್ ಅಂತ, ಇಂಟರ್ಮೀಡಿಯೇಟ್ ಕೋರ್ಸ್ ಅಂತ ಅಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಅಂದ್ರೆ ಬೇಸಿಕ್ ನ ಕಂಪ್ಲೀಟ್ ಮಾಡ್ಕೊಂಡಿರೋರು, ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋರು ಸೊ ಇದಿಷ್ಟು ಕಲೀಲಿ ಅಂತ ನಾನು, ನನ್ನ ಏನ್ ಬೇಸಿಕ್ ಆನ್ಲೈನ್ ಕೋರ್ಸ್ ಇದೆ ಸೊ ಅದಾದ್ಮೇಲೆ ಮಾಡಿರುವಂತಹ ಕೋರ್ಸ್ ಇಂಟರ್ಮೀಡಿಯೇಟ್ ಕ್ಲಾಸ್, ಓಕೆನಾ. ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಇರುತ್ತೆ. ಸೊ 3 ತಿಂಗಳು ಕೋರ್ಸ್ಗೆ ₹3,000 ಚಾರ್ಜ್, ತಿಂಗಳು 3,000 ರೂಪಾಯಿ ಅಲ್ಲ, 3 ತಿಂಗಳು ಕೋರ್ಸ್ ಇರುತ್ತೆ ಇದು, ಓಕೆನಾ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನಿಮ್ಗೆ ನೋಟ್ಸ್ ಇರುತ್ತೆ, ಓಕೆನಾ. ಪ್ರತಿಯೊಂದಕ್ಕೂ ಫುಲ್ ಕ್ಲಾರಿಟಿ, ನಿಮ್ಗೆ ಡೌಟೇ ಬರಬಾರ್ದು, ಆ ರೀತಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಡೌಟ್ ಬರೋದು ರೇರ್ ನನಗೆ, ಏನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನಾನು 8 ಬ್ಯಾಚ್ ಶುರು ಮಾಡಿದ್ದೀನಿ, 8 ಬ್ಯಾಚ್ ಅಲ್ಲಿ 8 ಬ್ಯಾಚ್ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾ ಇದೆ. ಸೊ 8 ಬ್ಯಾಚ್ ಅಲ್ಲಿ ನನಗೆ ಅಷ್ಟು ಡೌಟ್ಸ್ ಬಂದಿಲ್ಲ, ಏನಕ್ಕಂದ್ರೆ ಅಷ್ಟು ಕ್ಲಿಯರ್ ಆಗಿ ನಾನು ಕ್ಲಾಸ್ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಅಲ್ಲೇ ಏನ್ ಡೌಟ್ ಬರಬಹುದು, ಏನಕ್ಕಂದ್ರೆ ನಾನು ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ ಫಸ್ಟ್, ಓಕೆನಾ. ಸೊ ಅಲ್ಲಿ ಏನೇನೆಲ್ಲ ಡೌಟ್ ಬರ್ತಾ ಇತ್ತು, ಸೊ ಅದಾದ್ಮೇಲೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಅಲ್ಲಿ ನಾನು ಒಂದು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಅಲ್ಲಿ ಏನೇನು ಕ್ವೆಶನ್ ಬರ್ತಾ ಇತ್ತು, ಡೌಟ್ಸ್ ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಏನೇನು ಡೌಟ್ಸ್ ಬರುತ್ತೆ, ಸೊ ಅದಕ್ಕೆಲ್ಲ ಅಲ್ಲೇ ಆನ್ಸರ್ ಕೊಡ್ತಾ, ಅಲ್ಲೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಕ್ಲಾಸ್ನ ಕ್ಲಿಯರ್ ಆಗಿ ಮಾಡಿದ್ದೀನಿ, ಓಕೆನಾ. ಸೊ ಇದು ಇಂಟರ್ಮೀಡಿಯೇಟ್ ಕ್ಲಾಸ್ 4ನೇ ಬ್ಯಾಚ್ನದು. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೆಪ್ಟೆಂಬರ್ 30 ತಾರೀಕಿಂದ ಇಂಟರ್ಮೀಡಿಯೇಟ್ 4th ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು, ಓಕೆನಾ. ಈ ಕಂಪ್ಲೀಟ್ ಮಂತ್ಲಿ 3,000 ಅಲ್ಲ, ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು 3,000. ನಿಮ್ ಕಲ್ತ್ಕೊಂಡ್ರೆ ಶಾಪ್ ಇಡ್ಬೇಕು ಅಂತ ಇದ್ದೀರಾ, ಅಥವಾ ಮನೆಯಲ್ಲೇ ಸ್ಟಿಚ್ ಮಾಡ್ಬೇಕು ಅಂತ ಇದ್ದೀರಾ, ಸೊ ಯಾರ್ಯಾರು ಇದ್ದೀರಾ, ಸೊ ಅಂತವರೆಲ್ಲ ಇದಿಷ್ಟು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದು. ಇದನ್ನ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಬ್ಲೌಸು ಖಂಡಿತ ಒಂದು ಶಾಪ್ ಅಂತ ಇಟ್ಟಾಗ ಈ ಬ್ಲೌಸ್ನೆಲ್ಲ ಖಂಡಿತ ಕೇಳೇ ಕೇಳ್ತಾರೆ. ಸೊ ಇದನ್ನೆಲ್ಲ ನೀವು ರೆಡಿ ಆಗಿದ್ರೆ ಬಹಳ ಒಳ್ಳೇದು. ಸೊ ಹಾಗಾಗಿ ಈ ಕೋರ್ಸ್, ಓಕೆನಾ. ಸೊ ಇದಕ್ಕೆ ಏನ್ ಈ ಕೋರ್ಸ್ಗೆ ಸೇರ್ಕೊಳಕ್ ಇಷ್ಟಪಡ್ತೀರಾ, ಸುಮ್ನೆ ಎಲ್ಲರೂ ಬಂದ್ಬಿಟ್ಟು ಇಷ್ಟೆಲ್ಲ ಬ್ಲೌಸ್ ಕಲ್ತ್ಬಿಡ್ಬೋದಲ್ಲ ಅಂತ ಹೇಳಿ ಬಂದು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೇಡಿ. ಸೊ ಇಲ್ಲಿ ನಂದು ಒಂದು ಕಂಡೀಷನ್ ಇದೆ,
ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಸೊ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನೀವು ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗಿ. ಏನಕ್ಕಂದ್ರೆ ಇಲ್ಲಿ ನಾನು ನಾರ್ಮಲ್ ಬ್ಲೌಸ್ ಇಟ್ಟಿಲ್ಲ. ನಾರ್ಮಲ್ ಬ್ಲೌಸ್ ಅದೇ ಇವಾಗ ಕೆಲವರು ಹೇಳ್ತಾರೆ ನನಗೆ ಬ್ಲೌಸ್ ಒಂದು ಕಲಿಬೇಕು, ಅವ್ರಿಗೆ ಏನು ಗೊತ್ತಿರಲ್ಲ, ಒಂದು ಮಿಷಿನ್ ಸ್ಟಿಚ್ ಮಾಡಕ್ ಬರ್ತಿರಲ್ಲ, ಒಂದು ಮಿಷಿನ್ ರನ್ ಮಾಡಕ್ ಬರ್ತಿರಲ್ಲ, ಒಂದು ಆರ್ಮೋಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಶೋಲ್ಡರ್ ಅಂತ ಏನು ಅಂತ ಗೊತ್ತಿರಲ್ಲ, ಹೊಸ್ತಾಗಿರೋರು ಒಂದು ಬ್ಲೌಸ್ ಕಲ್ತು ಬಿಟ್ರೆ ಸಾಕು. ಸೊ ಇಷ್ಟು ಮೈಂಡ್ ಅಲ್ಲಿ ಇಟ್ಕೊಂಡು ನನಗೆ ಕಾಲ್ ಮಾಡ್ತಾರೆ. ಸೊ ನಾವು ದುಡ್ಡು ಕಟ್ತೀವಿ, ಅಮೌಂಟ್ ಕಟ್ಟಕ್ಕೆ ಪೇ ಮಾಡಕ್ ರೆಡಿ ಇರ್ತಾರೆ, ಬಟ್ ಅವ್ರಿಗೆ ಬ್ಲೌಸ್ ಕೋರ್ಸ್ ಕ್ಲಾಸ್ ಒಂದು ಕಳಿಸ್ಬಿಡಿ ಸೊ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ನಾನು ಎಂಟರ್ಟೈನ್ ಮಾಡಲ್ಲ. ಸೊ ಏನು ಬರೀ ಬ್ಲೌಸ್ ಮಾತ್ರ, ನಾರ್ಮಲ್ ಬ್ಲೌಸ್ ಒಂದು ಮಾತ್ರ ಬೇಕು ಅನ್ನೋರಿಗೆ ನಾನು ಕ್ಲಾಸ್ ಹೇಳ್ಕೊಡಲ್ಲ. ಏನಕ್ಕಂತ ಅಂದರೆ ಏನೂ ಗೊತ್ತಿಲ್ದಿರ, ಬೇಸಿಕ್ ಬಗ್ಗೆ ನಿಮ್ಗೆ ಏನೂ ನಾಲೆಡ್ಜ್ ಇದ್ದೀರಾ, ಡೈರೆಕ್ಟ್ ಬಂದು ನಾರ್ಮಲ್ ಬ್ಲೌಸ್ ಹೇಳ್ಕೊಟ್ಬಿಡಿ ಅಂದರೆ ಖಂಡಿತ ಕಲಿಯೋಕ್ಕಾಗಲ್ಲ. ಸೊ ಈ ಥರ ಮಾಡಿಕೊಂಡು ಅರ್ಧಂಬರ್ಧ ಕಲಿತು ಟೈಲರಿಂಗ್ ಕಷ್ಟ ಅಂತ ಹೇಳಿ ಮನೇಲಿ ಕೂತಿರೋರು ಇದ್ದಾರೆ. ಸೊ ಅದೆಲ್ಲ ಈಸಿಯಾಗಿ ನೀಟಾಗಿ ತಲೆಗೆ ಹೋಗ್ಬೇಕಂದ್ರೆ ಬೇಸಿಕ್ ಕಂಪ್ಲೀಟ್ ಆಗಿರಬೇಕು. ಸೊ ಬೇಸಿಕ್ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಜಾಯಿನ್ ಆಗಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಇಂಟರ್ಮೀಡಿಯೇಟ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಯಾರು ಸೇರ್ಕೊಳ್ತೀರಾ, ಈಗ ನನ್ನ ಹತ್ರ ಯಾರು ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಕಲ್ತಿದ್ದಾರೆ ಅವರು ಕಂಪ್ಲೀಟ್ ಅವ್ರಿಗೆ ಕ್ಲಾಸ್ ಕೊಟ್ಟಿದ್ದೀನಿ ನಾನು ನಾರ್ಮಲ್ ಬ್ಲೌಸ್ ಬಗ್ಗೆ. ನಾರ್ಮಲ್ ಬ್ಲೌಸ್ನ ಬೇಸಿಕಲ್ಲಿ ಇಟ್ಟಿರೋದೇ ನಾನು ಲಾಸ್ಟಲ್ಲಿ, ಏನಕ್ಕಂದ್ರೆ ಸ್ಟಾರ್ಟಿಂಗಿಂದ ಅವ್ರಿಗೆ ಸಿಮ್ಮಿಯಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀನಿ, ಅಲ್ಲಿಂದ ಶೋಲ್ಡರ್ ಆರ್ಮೋಲ್ ಬಗ್ಗೆ ಕ್ಲಾಸ್ ಕೊಡ್ತೀನಿ, ಅಲ್ಲಿಂದ ಅಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಹೇಳ್ಕೊಡ್ತೀನಿ, ಅಲ್ಲಿಂದ ಅವ್ರಿಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಾರ್ಮಲ್ ಬ್ಲೌಸ್ನ ಲಾಸ್ಟಲ್ಲಿ ಇಟ್ಟಿದ್ದೀನಿ, ಅಲ್ಲಿಗೆ ಬರೋಷ್ಟಕ್ಕೆ ಅವ್ರು ಪರ್ಫೆಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅವಾಗ ನಾನು ಅಲ್ಲಿ ವಿತ್ ಡೀಪ್ ನೆಕ್ ಬ್ಲೌಸ್ದು ಇದ್ರದೆಲ್ಲ ಚಾರ್ಟ್ ಕೂಡ ಕೊಟ್ಟು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ, ಬ್ಲೌಸಿಂದ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಂಪ್ಲೀಟ್ ಆಗಿ ನಾನು ಬೇಸಿಕಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ಅಲ್ಲಿರೋರು ಏನು ಮಾಡ್ತಾ ಇದ್ದಾರೆ, ಇಂಟರ್ಮೀಡಿಯೇಟ್ ಜಾಯಿನ್ ಆಗ್ತಾರೆ, ಏನಕ್ಕಂದ್ರೆ ಅವ್ರು ನಾರ್ಮಲ್ ಬ್ಲೌಸಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ. ಸಿ ಇವಾಗ ನನ್ನ ಹತ್ರ ಕಲಿದ್ದೀರಾ, ಹೊರಗಡೆಯಿಂದ ಯಾರ್ಯಾರೆಲ್ಲ ಸೇರ್ಕೊಳ್ತೀರಾ, ಸೊ ಅಂಥವ್ರಿಗೆ ಹೇಳ್ತಾ ಇರೋದು ನೀವು ಬೇಸಿಕಲಿ ಅಟ್ ಲೀಸ್ಟ್ ನಾರ್ಮಲ್ ಬ್ಲೌಸಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಅಂದರೆ ನಿಮಗೆ ನೀಟಾಗಿ ನಿಮ್ಗೆ ಏನು ಸ್ಟಿಚ್ ಮಾಡ್ತೀರಾ ಬ್ಲೌಸು, ಅದು ಭುಜ ಜಾರ ಸಮಸ್ಯೆ, ಆರ್ಮೋಲ್ ಶೋಲ್ಡರ್ ಈ ಪ್ರಾಬ್ಲಮ್ ಯಾವುದು ಇಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ ನಾರ್ಮಲ್ ಬ್ಲೌಸಲ್ಲಿ ಅಂದರೆ 100% ನಿಮಗೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ 3,000 ರೂಪಾಯಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆನಾ, ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಡಿಸ್ಲೈಕ್ ಏನೋ ಕೊಡಿ, ಆದಷ್ಟು ಈ ವಿಡಿಯೋನ ಪರ್ಟಿಕ್ಯುಲರ್ಲಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಸೊ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು 100% ಸೇರ್ಕೊಳ್ತಾರೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.